ನಮಸ್ಕಾರ ವೀಕ್ಷಕರೇ ನಾವು ಯಾವುದೇ ಎಮ್ ಐ ಮೊಬೈಲ್ಗಳನ್ನು ಹೇಗೆ ಪ್ಯಾಟರ್ನ್ಗಳ ಇಲ್ಲದೆ ಫಾರ್ಗಟ್ ಪಾ ಪ್ಯಾಟರ್ನ ಮಾಡಿಕೊಂಡು ಅನ್ಲಾಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂವರೆಗೆ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾವು ನೀವು ಬನ್ನಿ ನೋಡ್ಕೊಂಬರೋಣ ನೀವು ಏನು ಮಾಡಬೇಕಾಗತ್ತೆ ನಿಮ್ಮ ಎಮ್ ಐ ಮೊಬೈಲ್ ಪಾಸ್ವರ್ಡ್ ಅಥವಾ ಪ್ಯಾಟ್ರನ್ನ ಕಳ್ಕೊಂಡಿದ್ದಾರೆ ಅಂದರೆ ಮೊದಲಿಗೆ ಏನು ಮಾಡಬೇಕಾಗತ್ತೆ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ನಂತರ ನೀವು ಪವರ್ ಬಟನ್ ಪವರ್ ಮತ್ತು ಅಪ್ ವ್ಯಾಲ್ಯೂಮ್ ಬಟನ್ನ ಏನು ಮಾಡಬೇಕಾಗತ್ತೆ ಎಟ್ ಎ ಟೈಮ್ ಏನು ಮಾಡಬೇಕಾಗತ್ತೆ ನೀವು ಪ್ರೆಸ್ ಮಾಡಬೇಕಾಗತ್ತೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಆವಾಗ ಎಮ್ ಐ ಲೋಗೋ ಬರತ್ತೆ ಅವ್ರದ್ದು ಲೋಗೋ ಹೇಳುತ್ತೆ ಲೋಗೋ ಎದ್ದ ತಕ್ಷಣ ನೀವು ಏನು ಅಂದರೆ ನಂತರ ಅಲ್ಲಿ ಈ ಡಾಟಾ ಕೇಳತ್ತೆ ಅಲ್ಲಿ ಎಮ್ ಐ ಆ ಲೋಗೋ ಎದ್ದ ತಕ್ಷಣ ನಿಮಗೆ ಯಾವುದೇ ರೀತಿಯಾಗಿ ಏನಾಗಲ್ಲ ಅಂದರೆ ನಿಮ್ಮ ಸ್ಕ್ರೀನ್ ವರ್ಕ್ ಆಗಲ್ಲ ಅವಾಗ ಏನು ಮಾಡಬೇಕಾಗತ್ತೆ ನೀವು ಪವರ್ ಬಟನ್ನು ಮತ್ತು ನಿಮ್ಮ ವ್ಯಾಲ್ಯೂಮ್ ಬಟನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಡಾಟಾ ಡಾಟಾಗ ನಿಮ್ಮ ಪಾಸ್ವರ್ಡ್ನ ಫಾರ್ಗೆಟ್ ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ಅಂತ ಈಗ ತಿಳಿಸ್ತೀನಿ ಬನ್ನಿ ನೀವು ನೋಡ್ಕೊಂಡು ಬರೋಣ ಓಕೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಏನೂ ತಿಳಿಯೋಲ್ಲ ಓಕೆ ನಿಮ್ಮ ಡಾಟಾ ಅಂದರೆ ಇದು ಕರೆ ನಿಮಗೆ ಮತ್ತೊಂದು ಹೇಳಬೇಕಂದ್ರೆ ಇದರಲ್ಲಿ ಡಾಟಾ ಎಲ್ಲ ಎರಡ್ಜ್ ಆಗುತ್ತೆ ಅಂದರೆ ಮತ್ತು ಡಾಟಾ ಎಲ್ಲ ಅಂದರೆ ರಿಸೆಟ್ಟಾಗದಂಗೆ ಆಗತ್ತೆ ನಿಮ್ಮದು ನಿಮ್ಮ ಮೊಬೈಲ್ನ ಆಗುತ್ತೆ ಓಕೆ ನೀವು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ರೀಬೂಟ್ ವೈಪ್ ಡಾಟಾ ಕನೆಕ್ಟ್ ವಿತ್ ಎಮ್ ಐ ಅಸಿಸ್ಟೆಂಟ್ ಅಂತ ಅಲ್ಲ ನೀವು ಇಲ್ಲಿ ವೈಪ್ ಡಾಟಾದ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಬೇಕಾಗುತ್ತೆ ಯಾವುದೇ ರೀತಿಗೆ ಸ್ಕ್ರೀನ್ ವರ್ಕ್ ಆಗೋಲ್ಲ ವೈಪ್ ಡಾಟಾದ ಮೇಲೆ ಕ್ಲಿಕ್ ಮಾಡಿ ಓಕೆ ಆಲ್ ವೈಪ್ ಆಲ್ ಡಾಟಾದ ಮೇಲೆ ಕ್ಲಿಕ್ ಮಾಡಿ ಮಾಡೋಕ್ಕೂ ಅಂದರೆ ಆಯಿತು ಏನಾಗುತ್ತೆ ಅದು ಡೈರೆಕ್ಟ್ ಓಪನ್ ಆಗತ್ತೆ ಅಂತೆ ನಿಮ್ಮದು ಪಾಸ್ವರ್ಡ್ ಕೂಡ ಯಾರೇಜ್ ಆಗುತ್ತೆ ನೀವು ಹೊಸ ನೀವು ಪಾಸ್ವರ್ಡನ್ನ ಹಾಕ್ಕೊಂಡು ಇದು ಮಾಡ್ಕೊಳ್ಬೇಕಾಗತ್ತೆ ಜೈ ಹಿಂದ್ ಜೈ ಶ್ರೀರಾಮ್